ಕೂಡ ಶುಭ ಕೋರೋಣ. ಅವರು ಸಹನೆಯ ಪ್ರತೀಕ, ಸೌಹಾರ್ದತೆಯ ಪ್ರತೀಕ, ಸಾಮರ್ಥ್ಯದ ಪ್ರತೀಕ, ಸಂಸ್ಕಾರದ ಪ್ರತೀಕ. ಅವರು ಅಂಬರೀಷಣ್ಣ ನಮಗೋಸ್ಕರ ಕೊಟ್ಟು ಹೋದಂತಹ ಮಂಡ್ಯದ ಮಣ್ಣಿನ ಸೊಸೆ ಶ್ರೀಮತಿ ಸುಮಲತಾ ಅಂಬರೀಷ್. ಘನತೆಗೆ ಮತ್ತೊಂದು ಹೆಸರು ಸುಮಲತಾ ಅಂಬರೀಷ್ ಅವರು. ಆಚಾರವಿಲ್ಲದ ನಾಲಿಗೆಯ ಎಲ್ಲ ಮಾತುಗಳನ್ನು ಪಕ್ಕಕ್ಕಿರಿಸಿ ತನ್ನ ಹೆಗ್ಗುರಿಯ ಕಡೆಗೆ ಮಾತ್ರ, ಹಕ್ಕಿಯ ಅಕ್ಷಿಯ ಕಣ್ಣು ಮಾತ್ರ ಅರ್ಜುನಿಗೆ ಕಾಣಿಸ್ತಾ ಇತ್ತು. ಹಾಗೆ ಗುರಿ ಮುಟ್ಟುವ ತವಕವಲ್ಲದೆ ಮತ್ತೇನನ್ನೂ ಕೇಳಿಸಿಕೊಳ್ಳದೆ, ಮತ್ತೇನನ್ನೂ ಕಾಣದೆ, ಜನರ ಅಭಿಮಾನ ಪ್ರೀತಿ ಭರವಸೆಯನ್ನಷ್ಟೇ ನಂಬಿ ಸೆರಗೊಡ್ಡಿ ಬೇಡಿದ್ದಕ್ಕೂ ಜನರು ಮತದ ಮಹಾಪೂರವನ್ನೇ ಹರಿಸಿದ್ದಾರೆ. ಶ್ರೀಮತಿ ಸುಮಲತಾ ಅಂಬರೀಷ್ ಅವರ ಮಾತುಗಳಿಗಾಗಿ ಅವರನ್ನ ಅತ್ಯಂತ ಪ್ರೀತಿ ಅಭಿಮಾನದ ಬರಮಾಡಿಕೊಳ್ತಾ ಇದ್ದೀವಿ. ಶ್ರೀಮತಿ ಸುಮಲತಾ ಅಂಬರೀಷ್, ಮಂಡ್ಯ ಲೋಕಸಭಾ ಸದಸ್ಯರು. ನನ್ನ ಪ್ರೀತಿಯ ಸ್ವಾಭಿಮಾನದ ಮಂಡ್ಯದ ಜನತೆಗೆ ನನ್ನ ಅನಂತ ಕೋಟಿ ವಂದನೆಗಳು. ಮೇ 29 30 ವರ್ಷಗಳು ಆದಮೇಲೆ ಮೊದಲನೇ ಸಲ ನಾನು ಅವರ ಹುಟ್ಟುಹಬ್ಬವನ್ನು ಅವರಿಲ್ಲದೆ ಆಚರಿಸ್ತಾ ಇರೋದು. ಈ ಒಂದು ದಿನ ಬರುತ್ತೆ ಅಂತ ಎಂದೂ ಅಂದ್ಕೊಂಡಿರಲಿಲ್ಲ. ನಿಮಗೆ ಗೊತ್ತು, ಈ 6 ತಿಂಗಳಿಂದ ನನ್ನ ಜೀವನದಲ್ಲಿ ಏನೇನಾಗಿತ್ತು, ಏನೇನು ಪರಿಣಾಮ, ಏನೇನು ಪರಿವರ್ತನೆ ಆಗಿತ್ತು, ಅದಕ್ಕೆ ನೀವೆಲ್ಲರೇ ಸಾಕ್ಷಿ. ಮಾರ್ಚ್ 20 ನಾನು ನಾಮಪತ್ರ ಸಲ್ಲಿಸಿದ ದಿನ. ಒಂದು ಇತಿಹಾಸ, ಆ ಇತಿಹಾಸವನ್ನು ಸೃಷ್ಟಿಸಿದ್ದು ನಾನಲ್ಲ, ಇನ್ಯಾರೋ ಅಲ್ಲ, ನೀವುಗಳು. ಸಾವಿರಾರು ಲಕ್ಷಾಂತರ ಜನ ಆಶೀರ್ವಾದ ಮಾಡಿ ನಮ್ಮ ಮಾತುಗಳನ್ನು ಕೇಳೋಕೆ ಇದೇ ವೇದಿಕೆಯಲ್ಲಿ ನೀವೆಲ್ಲರೂ ಬಂದಿದ್ರಿ. ಆವತ್ತು ನನ್ನನ್ನು ನಾನು ಮೊದಲನೇ ಬಾರಿ ಪರಿಚಯ ಮಾಡಿಕೊಂಡಿದ್ದೆ. ನಾನು ಯಾರು, ನಾನು ಯಾರು ಅನ್ನೋವಂಥ ಪ್ರಶ್ನೆನ ನಿಮ್ಮ ಮುಂದೆ ನಾನಿಟ್ಟೆ. ನನ್ನ ಅಸ್ತಿತ್ವ ಏನು, ನಾನು ಯಾರು? ಹೌದು, ನಾನು ಈ ಮಣ್ಣಿನ ಸೊಸೆನೇ, ನಾನು ಅಂಬರೀಷ್ ಅವರ ಧರ್ಮ ಪತ್ನಿನೇ. ಇವತ್ತು ನಾನು ಸುಮಲತಾ ಅಂಬರೀಷ್, ಮಂಡ್ಯದಿಂದ ಲೋಕಸಭಾ ಸಂಸದೆ. ನಾನು ಇದಕ್ಕೆ ಕಾರಣ ನಾನಲ್ಲ, ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸಿ ನನ್ನನ್ನು ನಂಬಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ. ಈ ಗೆಲುವು ನನ್ನ ಗೆಲುವಲ್ಲ, ಈ ಗೆಲುವು ನಿಮ್ಮ ಪ್ರೀತಿಯ, ನಿಮ್ಮ ಮಂಡ್ಯದ ಗಂಡು, ನೀವು ಪ್ರೀತಿಯಿಂದ ಬೆಂಬಲ ಕೊಟ್ಟು ಸಾಕಿ ಬೆಳೆಸಿದಂಥ ನಿಮ್ಮ ಅಂಬರೀಷಣ್ಣನ ಗೆಲುವು ಇದು. ಈ ಗೆಲುವು ಈ ಜಿಲ್ಲೆಯಲ್ಲಿ ನನ್ನ ಪರವಾಗಿ ನನ್ನ ಜೊತೆಯಲ್ಲಿ ನಿಂತುಕೊಂಡು ನನಗೋಸ್ಕರ ದುಡಿದು ಕೆಲಸ ಮಾಡಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಗೆಲುವು. ಈ ಗೆಲುವು ಹೋದ ಕಡೆ ಎಲ್ಲ ನನಗೆ ಆರತಿ ಎತ್ತಿ ಆಶೀರ್ವಾದ ಮಾಡಿ ಬರ್ಕೊಂಡ್ರಲ್ಲ, ಆ ಸ್ವಾಭಿಮಾನದ ಮಂಡ್ಯದ ಮಹಿಳೆಯರು, ಅವರ ಗೆಲುವಿದು.
ಈ ಗೆಲುವು ನನ್ನ ಪರ ಧೈರ್ಯವಾಗಿ ಪಕ್ಷ ಹೊರತುಪಡಿಸಿದ್ರು ಏನೂ ಲೆಕ್ಕಕ್ಕೆ ತಗೊಳ್ಳದೆ ನನ್ನ ಪರವಾಗಿ ನಿಂತಿದ್ರು. ಪಕ್ಷವನ್ನು ಬಿಟ್ಟು ಬಂದ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಅವರ ಗೆಲುವಿದು. ನನ್ನನ್ನು ನಂಬಿ ರೈತರ ಪರ ನಾನು ನಿಂತುಕೊಂಡು ಸಹಕಾರ ಕೊಡ್ತೀನಿ, ಕೆಲಸ ಮಾಡ್ತೀನಿ ಅಂತ ಒಂದು ದೊಡ್ಡ ಜವಾಬ್ದಾರಿ ನನ್ನಲ್ಲಿಟ್ಟು ನನ್ನನ್ನು ನಂಬಿ ನನಗೆ ಬೆಂಬಲ ಕೊಟ್ಟಂಥ ರಾಜ್ಯ ರೈತ ಸಂಘದವರು, ಅವರ ಗೆಲುವು. ರಾಜ್ಯದಲ್ಲಿ 27 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಾಕಿ ಮಂಡ್ಯದಲ್ಲಿ ಮಾತ್ರ ಅಭ್ಯರ್ಥಿಯನ್ನು ಹಾಕದೆ ನನಗೆ ಬೆಂಬಲವಾಗಿ ನಿಂತ್ಕೊಂಡಿರೋಂಥ BJP ಪಕ್ಷದ ಗೆಲುವು. ಡಾಕ್ಟರ್ ರವೀಂದ್ರ ಅವರು ಅವತ್ತೇ ಹೇಳಿದ್ರು, ಸರ್ವ ಪಕ್ಷಗಳ ಅಭ್ಯರ್ಥಿ ನಾನು, ಇವತ್ತು ನನ್ನ ಗೆಲುವು ಈ ಸರ್ವ ಪಕ್ಷಗಳಿಗೂ ಸೇರುತ್ತೆ, ನಿಮಗೆ ಸೇರುತ್ತೆ. ಮಂಡ್ಯದ ಜನ ತೋರಿಸಿದ್ದಾರೆ, ಇಲ್ಲಿ ಹಣ ಅಲ್ಲ ಮುಖ್ಯ, ಸ್ವಾಭಿಮಾನ ಮುಖ್ಯ ಅನ್ನೋದು ನಿಮ್ಮಲ್ಲಿ ಪ್ರತಿಯೊಬ್ಬರು ಇಡೀ ಇಂಡಿಯಾಗೆ ಎತ್ತಿ ಕಟ್ಟಿ ತೋರಿಸಿದ್ದೀರಾ. ಇವತ್ತು ಆವತ್ತಿನ ದಿನ ನಾನು ನಿಮ್ಮನ್ನು ಸ್ವಾಭಿಮಾನದ ಭಿಕ್ಷೆ ಕೇಳಿದ್ದೆ, ಸೆರೆಗೊಡ್ಡೆ ಕೇಳಿದ್ದೆ, ಅದಕ್ಕೆ ನೀವು ಕೊಟ್ಟ ಆಶೀರ್ವಾದ ಅದು ಇವತ್ತು ಮಂಡ್ಯದಲ್ಲಿ ಇತಿಹಾಸ. ಯಾವ ಥರದ ಇತಿಹಾಸ ಇದು? 52 ವರ್ಷ ನಂತರ ಸ್ವತಂತ್ರ ಅಭ್ಯರ್ಥಿ ಗೆದ್ದಿರೋದು ಅಂದರೆ ಕರ್ನಾಟಕ ರಾಜ್ಯದಲ್ಲಿ, ಅದು ಮಂಡ್ಯದಲ್ಲಿ ಮಾತ್ರ 52 ವರ್ಷಗಳ ನಂತರ. ಅದು ನಿಮ್ಮ ಗೆಲುವು. ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಈ ಬಾರಿ 222 ಸ್ವತಂತ್ರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಗೆದ್ದಿದ್ದ ಎಷ್ಟು ಜನ ಗೊತ್ತಾ? ಗೊತ್ತಾ ಯಾರಿಗಾದ್ರೂ ಗೆದ್ದಿದ್ದ ಎಷ್ಟು ಜನ ಅಂತ? ಓನ್ಲಿ ಒನ್, ಗೆದ್ದಿದ್ದು ಒಬ್ಬರೇ. ಈ ಇತಿಹಾಸವು ನಿಮಗೆ ಸೇರುತ್ತೆ, ಈ ಇತಿಹಾಸ ನೀವೆಲ್ಲ ಮಂಡ್ಯಕ್ಕೆ ಸೇರುತ್ತೆ. ಇದಷ್ಟೇ ಅಲ್ಲ, ಮಂಡ್ಯದ ಮಹಿಳೆಯರ ಘನತೆಯನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದು ನಮ್ಮ ದೇಶದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಗೆದ್ದಿರುವಂಥ ಮೊದಲನೆಯ ಮಹಿಳಾ ಅಭ್ಯರ್ಥಿ ಅಂದರೆ ಇದೆ, ಅದು ಮಂಡ್ಯಕ್ಕೆ ಸೇರುತ್ತೆ. ಇಷ್ಟೊಂದು ಇತಿಹಾಸವನ್ನು ಈ ಒಂದು ಚುನಾವಣೆಯಲ್ಲಿ ನೀವು ತೋರಿಸಿದ್ದೀರಾ. ಪ್ರಪಂಚಕ್ಕೆ ನೀವು ಮಂಡ್ಯ ಏನು ಅಂತ ಅರ್ಥ ಆಗುವಂಗೆ ಮಾಡಿದ್ದೀರಾ. ಈ ಗೆಲುವು ಮಾತ್ರ ಇತಿಹಾಸ ಅಲ್ಲ, ಈ ಚುನಾವಣೆ ಇತ್ತಲ್ಲ ಅದೇ ಒಂದು ಇತಿಹಾಸ. ಇಂಡಿಯಾದಲ್ಲಿ ಇನ್ನೆಲ್ಲೂ ಚುನಾವಣೆ ನಡೀತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇಡೀ ದೇಶದ ಗಮನಕ್ಕೆ ಬಂದಿರುವಂಥ ಒಂದು ಇತಿಹಾಸ ಮಂಡ್ಯದಲ್ಲಿ ನಡೆದಿರಿ ಅಂಥದ್ದು. ಒಬ್ಬ ಅಭ್ಯರ್ಥಿಗೆ, ಸ್ವತಂತ್ರ ಅಭ್ಯರ್ಥಿಗೆ ಕಾಂಗ್ರೆಸ್ ಕಾರ್ಯಕರ್ತರು, BJP ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ನಿಂತುಕೊಂಡು BJP ಬಾವುಟ, ಕಾಂಗ್ರೆಸ್ ಬಾವುಟ, ರಾಜ್ಯ ರೈತ ಸಂಘದ ಬಾವುಟ ಒಂದೊಂದು ಕಡೆ, ಸ್ವಾಭಿಮಾನಿ JDS ಬಾವುಟ ಅನ್ನೋ ನಮ್ಮ ಪರ ನಿಂತ್ಕೊಂಡು ಮಾಡಿದ್ದಾರೆ ಅಂದರೆ ಅದು ದೊಡ್ಡ ಇತಿಹಾಸ. ಈ ಒಂದು ಋಣಕ್ಕೆ, ಈ ಒಂದು ಆಶೀರ್ವಾದಕ್ಕೆ ದರ್ಶನ್ ಹೇಳಿದಾಗೆ ಧನ್ಯವಾದ ಅನ್ನೋದು ತುಂಬ ಸಣ್ಣ ಪದ, ತುಂಬ ತುಂಬ ಸಣ್ಣ ಪದ. ಇದನ್ನು ನಾನು, ಈ ಋಣವನ್ನು ನಾನು ಏನು ಸೇವೆ ಮಾಡಿದ್ರೆ ನಾನು ತೀರ್ಸೋಕ್ಕಾಗತ್ತೆ. ಈಗಾಗಲೇ ಹೇಳ್ಕೊಂಡು ಬಂದರು ಸೋಷಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಕಡೆ. ಇನ್ನೂ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ, ಅಷ್ಟರೊಳಗೆ ಮಾತುಗಳು ಅಂದರೆ ಚುನಾವಣೆ ಮುಗಿದಾಗಿದೆ, ಇನ್ನೂ ಅವರ ಸ್ವಭಾವ ಏನು ಬದಲಾವಣೆ ಆಗಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಚುನಾವಣೆ ಅಂದಮೇಲೆ ಪರಸ್ಪರ ಒಂದು ಮಾತುಗಳಾಗಲಿ, ಟೀಕ್ಸೋದಾಗಲಿ, ನಿಲ್ಸೋದಾಗಲಿ, ಒಂದು ವೈಷಮ್ಯಗಳು ಇವೆಲ್ಲ ಸರ್ವೇ ಸಾಧಾರಣ. ಆದರೆ ನೀವು ಚುನಾವಣೆಯಲ್ಲಿ ನಮ್ಮ ಕಡೆಯಿಂದ, ನಾನೇ ಆಗಲಿ, ದರ್ಶನ್ ಆಗಲಿ, ಯಶ್ ಆಗಲಿ, ಅಭಿಷೇಕ್ ಆಗಲಿ, ನಮ್ಮ ಪರ ನಿಂತು ಪ್ರಚಾರ ಮಾಡಿರೋರು ಯಾರೇ ಇರಲಿ,
ಒಬ್ಬರೇ ಒಬ್ಬರು ಯಾರಾದರೂ ಒಂದೇ ಒಂದ್ಸಲ ಒಂದು ಕೆಟ್ಟದಾಗಿ ಮಾತಾಡಿದರೆ ನಾನು ಒಪ್ಪುಬಿಡ್ತೀನಿ. ನಾವು ಯಾರೂ ಆ ದಾರಿಯಲ್ಲಿ ಹೋಗಿಲ್ಲ, ಆ ದಿಕ್ಕಲ್ಲೇ ಹೋಗಿಲ್ಲ. ಇದು ಒಂದು ಯುದ್ಧ ಅಂತ ಆಗಲೇ ಯಾರೋ ಅಂದರು, ಆದರೆ ಆ ಯುದ್ಧದಲ್ಲಿ ನಾವು ಶಾಂತಿಯುತವಾಗೇ ಇದ್ವಿ, ಸಹನೆಯಿಂದ ಇದ್ವಿ, ತಾಳ್ಮೆಯಿಂದ ಇದ್ವಿ. ಯಾವ ಮಾತುಗಳಿಗೂ ನಾವು ಪ್ರತಿಕ್ರಿಯೆ ಕೊಡಲಿಲ್ಲ. ಯಾಕೆಂದರೆ ಈ ಚುನಾವಣೆಯೇ ಒಂದು ಸಂದೇಶ ಆಗಬೇಕು ಸಮಾಜಕ್ಕೆ ಅಥವಾ ರಾಜಕಾರಣಕ್ಕೆ. ನಮ್ಮ ದೇಶದಲ್ಲಿ ಇವತ್ತಿನ ದಿನ ಯಾವ ರೀತಿ ರಾಜಕಾರಣ ನಡೀತಾ ಇದೆ, ಯಾವ ರೀತಿಯ ಚುನಾವಣೆ ಅಂತ ಬಂದಾಗ ಯಾವ ಥರದ ಮಾತುಗಳನ್ನ ಆಡ್ತಿದ್ದಾರೆ, ಯಾವ ರೀತಿ ನಡ್ಕೋತಿದ್ದಾರೆ ಅನ್ನೋದು ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ. ಅದೇ ಒಂದು ಕಾರಣ ಇವತ್ತಿನ ದಿನ ನೀವು ಕೊಟ್ಟಿರೋ ಉತ್ತರ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಅವರು ಆಡಿರೋ ಮಾತುಗಳಿಗೆ ನಾನು ಯಾವ ಉತ್ತರನೂ ಕೊಡಲ್ಲ, ಅದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ. ಇವತ್ತಿನ ದಿನ ನೀವು ಕೊಟ್ಟಿರೋ ಉತ್ತರ ಇದೆಯಲ್ಲ, ನಿಜಕ್ಕೂ ನಿಮ್ಮೆಲ್ಲರಿಗೂ ಪಾದಾಭಿವಂದನೆಗಳು. ನಂದು ಪಾದಾಭಿವಂದನೆಗಳು. ಈ ಗೆಲುವು ನನ್ನದಲ್ಲ. ಇವತ್ತು ನಾನೇನಿಲ್ಲಿ ಸಂಭ್ರಮವನ್ನು ಆಚರಿಸೋಕೆ ಬಂದಿಲ್ಲ. ನನ್ನ ಜವಾಬ್ದಾರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದು ನಿಮ್ಮೆಲ್ಲರ ಗೆಲುವು, ಆದರೆ ಇದು ನನಗೆ ಒಂದು ದೊಡ್ಡ ಜವಾಬ್ದಾರಿ. ನೀವೇ ನೋಡಿದ್ದೀರಾ ಚುನಾವಣೆಯಲ್ಲಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ. ಎಲ್ಲೂ ಒಂದು ಕಪ್ಪು ಚುಕ್ಕಿ ಅಂತ ನನ್ನ ಮೇಲೆ ಎಲ್ಲೂ ಬಂದಿಲ್ಲ. ಯಾರೂ ಹೇಳೋಕ್ಕೂ ಆಗಿಲ್ಲ, ಕಂಡು ಹಿಡಿಯೋಕ್ಕಾಗಿಲ್ಲ. ಯಾಕೆಂದರೆ ಅದು ನಮ್ಮ ಸ್ವಭಾವ, ಅದು ನಮಗೆ ಅವರು ಕೊಟ್ಟಿರೋವಂಥ ಮಾರ್ಗದರ್ಶನ. ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ, ಬೇರೆ ದಾರಿ ಬೇಡ. ಅಂಬರೀಷ್ ಅವರಿಗೆ ರಾಜಕಾರಣದಲ್ಲಿ ಯಾವತ್ತೂ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಅವರು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಒಂದು ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೊಂಡಿದ್ರು. ಕಾವೇರಿ ನೀರಿನ ಸಮಸ್ಯೆ ಬಂದಾಗ ರೈತರ ಸಂಕಟಕ್ಕೆ ಸ್ಪಂದಿಸಿ ಕೇಂದ್ರ ಮಂತ್ರಿ ಸ್ಥಾನವನ್ನೇ ಅವರು ರಾಜೀನಾಮೆ ಕೊಟ್ಟಿದ್ರು. ಅಂಥ ಒಬ್ಬರು ರಾಜಕಾರಣ ನಮ್ಮ ಕುಟುಂಬದವರು, ನಮ್ಮ ಮನೆಯವರು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತನ್ನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಚುನಾವಣೆ ಟೈಮಲ್ಲಿ ಬೇಕಾದಷ್ಟು ಜನ ಬೇಕಾದಷ್ಟು ಸುಳ್ಳು ಭರವಸೆಗಳು ಕೊಡ್ತಾರೆ. ನಾನು ಒಂದು ಭರವಸೆಯನ್ನು ಕೊಡಲಿಲ್ಲ ಆವತ್ತು. ನಾನು ಒಂದು ಭಾವನಾತ್ಮಕವಾಗಿ ನಿಮ್ಮನ್ನು ಕೇಳಿಕೊಂಡಿದ್ದೆ, ಆದರೆ ಆವತ್ತು ನಾನು ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಯಾಕೆಂದರೆ ಆ ಚುನಾವಣೆ ನಡೆದಿರೋ ಒಂದು ರೀತಿ ಇತ್ತಲ್ಲ, ಆ ಥರ ಇತ್ತು. ಇವತ್ತಿನ ದಿನ, ಈ ಒಂದು ದಿನ ಬಿಟ್ಟುಬಿಡಿ ನನ್ನ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ 30 ವರ್ಷ ಅವರ ಜೊತೆಯಲ್ಲಿ ಇದ್ದು ಈ ಒಂದು ದಿನ ಪ್ರತಿ ವರ್ಷನೂ ನೀವೆಲ್ಲ ನಮ್ಮ ಮನೆಗೆ ಬರ್ತಿದ್ರಿ. ನೈಟು 12 ಗಂಟೆಯಿಂದ ಇನ್ನೊಂದು 29 ಸಾಯಂಕಾಲದವರೆಗೂ ಅಭಿಮಾನಿಗಳು ಸಾವಿರಾರು ಜನ, ಬರೀ ಮಂಡ್ಯದಿಂದ ಮಾತ್ರ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದಲೂ ನೀವು ಬರ್ತಿದ್ರಿ. ಆ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ರಿ. ಅಂಬರೀಷ್ ಅವರ ಹುಟ್ಟುಹಬ್ಬ ಅಂದರೆ ಅದು ಬರೀ ಅವರ ಹುಟ್ಟುಹಬ್ಬ ಅಲ್ಲ, ಮಂಡ್ಯಕ್ಕೆ ಹಬ್ಬ ಅನ್ನೋ ಥರ ಮಾಡ್ತಾ ಇದ್ರಿ. ಇವತ್ತು ನಾನು ಹೇಳ್ತೀನಿ, ಇನ್ಮೇಲೆ ಪ್ರತಿಯೊಂದು ವರ್ಷ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲೇ ಆಚರಿಸ್ತೀನಿ, ಅದು ನಾನು ಸಾಯೋವರೆಗೂ ಆಚರಿಸ್ತೀನಿ. ಯಾಕೆಂದರೆ ಅಂಬರೀಷ್ ಅವರ ಜೀವನ, ಅವರ ರಾಜಕಾರಣದಲ್ಲಿ ಅವರು ಗಳಿಸಿರೋ ಒಂದು ಅಂಥ ಒಂದು ಪ್ರೀತಿ ಸಂಪಾದನೆ ಮಾಡಿರೋ ಅಂಥ ಈ ಅಭಿಮಾನ ಇದೆಯಲ್ಲ, ಅದೆಲ್ಲ ನಿಮ್ಮ ಕೊಡುಗೆ. ನಿಮ್ಮನ್ನು ಬಿಟ್ಟು ಏನೇನೂ ಇಲ್ಲ. ನಾವು ಇವತ್ತು ನಾನೇನೂ ಇಲ್ಲ, ನಿಮ್ಮಿಂದ ನಾನಿಲ್ಲಿ ನಿಂತಿದ್ದೀನಿ. ಈ ಒಂದು ಆಶೀರ್ವಾದ ನೀವು ಮಾಡಿದ್ದೀರಾ. ಇದು ಒಂದು ಮಾತು ಕೊಡ್ತಾ ಇದ್ದೀನಿ ನಾನು. ಆವತ್ತಿನ ದಿನ ನಮಗೆ ರಾಜ್ಯ ರೈತ ಸಂಘದವರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟರು, ಅವರ ಬೆಂಬಲ ಕೊಡೋಕೆ ಮೊದಲು. ಅದರಲ್ಲಿ ಪ್ರತಿಯೊಂದಕ್ಕೂ ನಾನು ಬದ್ಧಳಾಗಿರ್ತೀನಿ ಅನ್ನೋ ಒಂದು ಮಾತನ್ನ ನಾನು ಇವತ್ತು ಅವ್ರಿಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದು ಕುಡಿಯೋ ನೀರು ಫಸ್ಟು ಆದ್ಯತೆ ಇರೋದು ಕುಡಿಯೋ ನೀರು. ಮನುಷ್ಯರಿಗಾಗಲಿ ಜಾನುವಾರಿಗಾಗಲಿ ಕುಡಿಯೋ ನೀರು, ಅದರ ಸಮಸ್ಯೆ ಬರೀ ಇದು ಮಂಡ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಇದು ಮೈಸೂರಾಗಲಿ, ಮಂಡ್ಯ ಆಗಲಿ, ಚಾಮರಾಜನಗರ ಆಗಲಿ,
ತುಮಕೂರಾಗಲಿ, ಹಾಸನ, ಉಡುಪಿ, ಚಿಕ್ಕಮಗಳೂರಾಗಲಿ, ಕೋಲಾರ ಆಗಲಿ, ಕಾವೇರಿ ಬೆಲ್ಟ್ ಇದೆಯಲ್ಲ, ಇದರಲ್ಲಿ ಇಂಪ್ಯಾಕ್ಟ್ ಆಗೋ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಜವಾಬ್ದಾರಿ ಇದೆ. ಇವತ್ತು ಯಾರು ಬೇಕಾದರೂ ಮಾತಾಡಿ, ಇದು ಮಾತುಗಳಿಂದ ನಡೆಯಲ್ಲ. ಅವರವರ ಮನಸ್ಸಲ್ಲಿ ಏನೋ ವಿರೋಧ ಇಟ್ಕೊಂಡು ಇನ್ನೂ ಟೀಕಿಸ್ಬೇಕು, ಇನ್ನೂ ನಿಂದಿಸ್ಬೇಕು, ಆ ಒಂದು ಚುನಾವಣೆಯ ಫಲಿತಾಂಶದಿಂದ ಒಂಥರ ಹತಾಶರಾಗಿ ಏನೇನೋ ಕೆಣಕ್ಬೇಕು ಅಂತ ಇದ್ದಾರೆ, ಅವರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಬಿಟ್ಟು ಬಿಡಿ, ಸಾಕು ಆಯಿತು. ಇಷ್ಟೊಂದು ದ್ವೇಷದ ಒಂದು ಚುನಾವಣೆಯ ಪ್ರಚಾರ ಆಗೋಯ್ತಲ್ಲ, ಇಡೀ ದೇಶ ನೋಡಿ ಒಂಥರ ಬೇಜಾರಾಗ್ಬಿಟ್ಟಿದ್ರು, ಮುಗ್ದೋಗಿದೆ ಅದು, ಸಾಕು ಸಾಕು ಮಾಡೋಣ, ನಿಲ್ಸೋಣ ಇದನ್ನು. ಈಗ ನಮ್ಮ ಪ್ರಶ್ನೆ, ನಮ್ಮ ಮುಂದೆ ಇರೋದು ನೀರಿನ ಸಮಸ್ಯೆ, ರೈತರ ಸಮಸ್ಯೆ, ಮಂಡ್ಯದ ಜನತೆಯ ಸಮಸ್ಯೆ, ಅದರ ಬಗ್ಗೆ ಮಾತಾಡೋಣ ನಾವು, ಬೇರೆ ವಿಷಯ ಯಾಕೆ? ನಮಗೆ ಸಹಕಾರ ಕೊಡಿ ಇಲ್ಲಿ ಇಲ್ಲಿಯ. ಓಕೆ, 8 ಜನ ಎಮ್ ಎಲ್ ಎಗಳು ಬೇರೆ ಪಾರ್ಟಿನವರೇ ಇರ್ಬೋದು, ಜೊತೆಗೆ ಬನ್ನಿ, ನಮಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಇವತ್ತು ಕರೀರಿ ನೀವು, ನಾನೇ ಬಂದು ಮಾತಾಡ್ತೀನಿ ನಿಮ್ಮ ಮನೆಗೆ, ಏನು ಮಾಡಬೇಕು ಅಂತ ಹೇಳಿ ನಾನು ನಿಂತ್ಕೊಂಡು ಮಾಡಿಸ್ತೀನಿ. ಜನ ನನಗೆ 7 ಲಕ್ಷ ಚಿಲ್ಲರೆ ಜನ ಮತಗಳನ್ನ ಹಾಕಿದ್ದಾರೆ, ಆದರೆ ಮಂಡ್ಯದ 20 ಲಕ್ಷ ಜನನೂ ನನ್ನ ಜನನೇ, ಅದು ಅಂಬರೀಷ್ ಅವರ ಜನನೇ, ಅವರು ನನ್ನ ಜನನೇ. ಯಾರಿಗೂ ಅನ್ಯಾಯ ಆಗಬಾರ್ದು. ನನಗೆ ಒಂದು ಒಬ್ಬ ಎಂ ಪಿ ಆಗಿ ಆ ಪರಿಧಿಯಲ್ಲಿ ಏನೇನು ಕೆಲಸ ಮಾಡ್ಬೋದು ಅದನ್ನೆಲ್ಲ ನಾನು ಮಾಡೇ ಮಾಡ್ತೀನಿ. ಆ ಕಾಲಾವಕಾಶ ಕೊಡಿ ಅಷ್ಟೇ, ಯಾಕೆಂದರೆ ಒಂದೇ ದಿನದಲ್ಲಿ ಯಾರೂ ಏನು ಸಾಧನೆ ಮಾಡೋಕ್ಕಾಗಲ್ಲ. ಮಾತಾಡೋದು ಸುಲಭ, ಮಾಡಿದ್ರೆ ಗೊತ್ತಾಗತ್ತೆ. ಒಂದೇ ದಿನ ಅಲ್ಲ, ನನ್ನ ಕಾಲಾವಕಾಶ ಕೊಡಿ. ಅಂಬರೀಷ್ ಅವರ ಹೆಸರನ್ನು ಉಳಿಸ್ತೀನಿ, ಕಾಪಾಡ್ತೀನಿ, ಅವ್ರು ಮಾಡಿರೋ ಅಂಥ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅವರ ಮೇಲೆ ಪ್ರಮಾಣ ವಚನ ಮಾಡಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮಂಡ್ಯಕ್ಕೆ ಮೊದಲು ಬರಬೇಕು, ಆಮೇಲೆ ಡೆಲ್ಲಿಗೆ ಹೋಗಬೇಕು ಅಂತ ನನ್ನ ಆಸೆ ಇತ್ತು. ಅದೇ ಆಸೆಯಂತೆ ನಾನಿವತ್ತು ನಿಮ್ಮ ಮುಂದೆ ಬಂದು ಮೊದಲನೇ ಪ್ರಮಾಣ ವಚನ ನಿಮ್ಮ ಮುಂದೆ ನಾನು ಮಾಡ್ತಾ ಇದ್ದೀನಿ. ಆಶೀರ್ವಾದ ಮಾಡಿ ಕಲಿಸಿ, ಡೆಲ್ಲಿಯಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ನಾನು ಸ್ಪಂದಿಸಿ ನಿಮ್ಮ ಜೊತೆ ಹೋರಾಟ ನಾನು ಮಾಡ್ತೀನಿ ಅನ್ನೋ ಮಾತನ್ನ ನಾನು ಕೊಟ್ಟು ನನ್ನ ಈ ಮಾತು ಮುಗಿಸೋ ಮೊದಲು ಇನ್ನೊಂದು ಮಾತು, ಇದು ನನ್ನ ವೈಯಕ್ತಿಕ ಮಾತು. ಅಂಬರೀಷ್ ಅವರ ಕೊನೆಯ ಕನಸಾಗಿತ್ತು ಅಭಿಷೇಕ್ ಮಾಡಿರೋ ಅಮರ್ ಸಿನಿಮಾ. ಎಷ್ಟೋ ಕುತೂಹಲ ಇತ್ತು, ಎಷ್ಟೋ ಆಸೆ ಇತ್ತು, ನನಗಿಂತ ಒಂದು 1000 ಪಟ್ಟಷ್ಟು ಅವರು ಆಸೆ ಪಡ್ತಾ ಇದ್ರು ಅಭಿಷೇಕ್ ಪಿಕ್ಚರ್ನ ನೋಡಬೇಕು ಅಂತ. ಆ ಆಸೆ ಈಡೇರಿಲ್ಲ, ಆದರೆ ನಿಮ್ಮಗಳ ಮೂಲಕ ಆ ಕನಸನ್ನ ನನಸು ಮಾಡಬೇಕು. ಆ ಅಭಿಷೇಕ್ನು ನೀವು ಆಶೀರ್ವಾದ ಮಾಡಿ, ಅಭಿಷೇಕ್ ಸಿನಿಮಾನ ನೀವು ಪ್ರೋತ್ಸಾಹ ಕೊಡಿ, ಎಲ್ರಿಗೂ ಹೇಳಿ ಆ ನಿಮ್ಮ ಮಗು, ನಿಮ್ಮ ಮಣ್ಣಿನ ಮಗು ಅದು, ಆಶೀರ್ವಾದ ಮಾಡಿ ನೀವೇ ಬೆಳೆಸಬೇಕು ಅಂಬರೀಷ್ ಅವರ ಒಂದು ಸ್ಥಾನದಲ್ಲಿ. ಅಭಿಷೇಕ್ನು ನೀವು ಆಶೀರ್ವಾದ ಮಾಡಿ ಬೆಂಬಲಿಸ್ತೀರಾ ಅಂತ ನಂಬಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಪಾದಾಭಿವಂದನೆಗಳು. ಸುಮಲತಾ ಅಂಬರೀಷ್ ಅವರಿಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ, ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ, ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಅವರಿಗೆ. ನೋಡಿ, ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಎಷ್ಟು ಭಾವುಕಳಾದ್ನು ನನ್ನ ಹಿರಿಯ ಮಗ ದರ್ಶನ್, ಮರೆಯೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ. ನಮ್ಮ ರಾಕಿ ಬಾಯ್ ಜೊತೆಗಿದ್ದು
ಹಗಲು ರಾತ್ರಿ ಅಂದರೆ ನಮ್ಮ ದೇಶದ ಇತಿಹಾಸದಲ್ಲಿ ಯಾರೇ ಸೂಪರ್ ಸ್ಟಾರ್, ಇವರಿಬ್ಬರು ಸೂಪರ್ ಸ್ಟಾರ್ಸ ಇನ್ನು ಅದಕ್ಕಿಂತ ದೊಡ್ಡ ಸ್ಟಾರ್ಸೆ ಅಂತ ನನ್ನ ಅನಿಸಿಕೆ. ಯಾರೂ ಮಾಡಿಲ್ಲ ಅಂದರೆ ನನ್ನ ಚುನಾವಣೆ ಅಂತ ಅವರು ತಿಳ್ಕೊಂಡು ನನ್ನ ಜೊತೆ ಅವರು ನಿಂತ್ಕೊಂಡು ಬರೀ ಪ್ರಚಾರಕ್ಕಲ್ಲ ಪ್ರತಿಯೊಂದು ಸಮಸ್ಯೆಗೂ ನನ್ನ ಜೊತೆಗೆ ಸಾಥ್ ಕೊಟ್ಟರು. ಅವರಿಬ್ಬರಿಗೂ ಈ ವೇದಿಕೆ ಮೂಲಕ ನಾನು ಖಂಡಿತ ಥ್ಯಾಂಕ್ಸ್ ಹೇಳೋಂಗಿಲ್ಲ ಅಂತಿದ್ದಾರೆ. ನನ್ನ ಪ್ರೀತಿಯ ಆಶೀರ್ವಾದ, ನನ್ನ ಪ್ರೀತಿಯ ಆಶೀರ್ವಾದ. ಹಂಗೆ ಹಾಗೆ ನಮ್ಮ ರಾಕ್ ಲೈನ್ ವೆಂಕಟೇಶ್, ಇವರಿಲ್ಲದೆ ಈ ಚುನಾವಣೆ ನಾನು ನಡೆಸೋಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅವರಿಗೆ ನಾನು ಚಿರ ಋಣಿಯಾಗಿರ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಹಿರಿಯಣ್ಣ ದೊಡ್ಡಣ್ಣ ಅವರಿದ್ದಾರೆ, ಅವ್ರ ಮಾತುಗಳೇ ನಮಗೆ ಸ್ಫೂರ್ತಿ ಆಗ್ತಿತ್ತು. ಪ್ರತಿಯೊಂದು ದಿನ ನಾವೆಲ್ಲಾದರೂ ಡಲ್ ಆದಾಗ ಡಿಪ್ರೆಸ್ ಆದಾಗ ನಮಗೆ ಸಾಥ್ ಕೊಟ್ಟರು. ಇನ್ನಷ್ಟು ಜನ ಇದ್ದಾರೆ ನನಗೆ ಸಾಥ್ ಕೊಟ್ಟಿರೋವಂಥವ್ರು. ಪ್ರತಿಯೊಬ್ಬರು ಯಾರಾದರೂ ಹೆಸರು ಮರೆತಿದ್ರೆ ನನ್ನ ಕ್ಷಮೆ ಇರಲಿ. ಪ್ರತಿ ಒಂದು ತಾಲೂಕಿಗೆ ನಾನೇ ಬರ್ತೀನಿ, ನೀವ್ಯಾರು ನನ್ನನ್ನು ಹುಡ್ಕೊಂಡು ಎಲ್ಲೂ ಬರಬೇಕಾಗಿಲ್ಲ. ಇನ್ಮೇಲೆ ನನ್ನ ಆಫೀಸ್ ಸೆಟ್ ಆಗುತ್ತೆ, ನಾನೇ ಬರ್ತೀನಿ. ಪ್ರತಿಯೊಂದು ತಾಲೂಕಿಗೆ ಬಂದು ನಿಮ್ಮ ಸಮಸ್ಯೆಗಳೇನು ಅಂತ ಚರ್ಚೆ ಮಾಡಿ ನಿಮ್ಮೊಂದಿಗೆ ಇರ್ತೀನಿ. ಧನ್ಯವಾದಗಳು.